ಇಪ್ಪತ್ತೈದರ ಗೆ ಆಕ್ಷನ್ ರೂಲ್ಸ್ ರಿಲೀಸ್ ಆಗಿದ್ದೇ ಆಗಿತ್ತು ಎಲ್ಲಾ ಫ್ರಾಂಚೈಸಿಗಳಲ್ಲೂ ಲೆಕ್ಕಾಚಾರಗಳು ಜೋರಾಗಿವೆ ರಿಟೈನ್ ಮಾಡಿಕೊಳ್ಳಬೇಕಾದ ಆಟಗಾರರು ಹಾಗೆ ಹರಾಜಿಗೆ ಬಿಡುವ ಆಟಗಾರರ ಬಗ್ಗೆ ಲಿಸ್ಟ್ ಕೂಡ ರೆಡಿ ಮಾಡಿದ್ದಾರೆ ಬಟ್ ಎಲ್ಲಾ ಫ್ರಾಂಚೈಸಿಗಳಿಗಿಂತ ಮುಂಬೈ ಇಂಡಿಯನ್ಸ್ ಮಾಲೀಕರಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಯಾಕಂದರೆ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದೆ ಕ್ಯಾಪ್ಟನ್ಸಿ ಟಾಸ್ ಕೂಡ ಇದೆ ತಂಡಕ್ಕೆ ಐದೈದು ಟ್ರೋಫಿ ಗೆದ್ದುಕೊಟ್ಟ ಯಶಸ್ವಿ ನಾಯಕನಿಗೆ ಮತ್ತೆ ಪಟ್ಟ ಕಟ್ಟಬೇಕಾ ಅಥವಾ ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕ ಅನ್ನೋದು ಅಷ್ಟಕ್ಕೂ ಅಂಬಾನಿ ಬ್ರಿಗೇಡ್ನ ಫಸ್ಟ್ ಚಾಯ್ಸ್ ಯಾರು ನಾಯಕತ್ವ ಬದಲಾವಣೆ ಆಗುತ್ತಾ ಯಾರನ್ನೆಲ್ಲ ಉಳಿಸಿಕೊಳ್ಬಹುದು ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹದಿನೆಂಟನೇ ಸೀಸನ್ ಐಪಿಎಲ್ ಕೂಡ ಜಾಸ್ತಿನೇ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ ಹರಾಜು ನಿಯಮಗಳನ್ನ ಬಿಡುಗಡೆ ಮಾಡಿರೋ ಬಿಸಿಸಿ ಅಕ್ಟೋಬರ್ ಮೂವತ್ತೊಂದರೊಳಗೆ ಫ್ರಾಂಚೈಸಿಗಳು ಉಳಿಸಿಕೊಳ್ಳುವ ಹಾಗೆ ರಿಲೀಸ್ ಮಾಡುವ ಆಟಗಾರರ ಪಟ್ಟಿಯನ್ನು ರಿಲೀಸ್ ಮಾಡುವಂತೆ ಸೂಚನೆ ನೀಡಿದೆ ಸೊ ಆಯಾ ತಂಡಗಳ ಮಾಲೀಕರು ಕೂಡ ಈಗಾಗಲೇ ಲಿಸ್ಟ್ ರೆಡಿ ಮಾಡಿದ್ದಾರೆ ಬಟ್ ಮುಂಬೈ ಇಂಡಿಯನ್ಸ್ ಮಾಲೀಕರಿಗೆ ಮಾತ್ರ ಫೈನಲ್ ಆಗಿ ಯಾರನ್ನ ಉಳಿಸಿಕೊಳ್ಬಹುದು ಯಾರನ್ನ ರಿಲೀಸ್ ಮಾಡೋದು ಅನ್ನೋದೇ ತಲೆ ಬಿಸಿ ತಂದಿಟ್ಟಿದೆ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಹಾರ್ದಿಕ್ ಪಾಂಡ್ಯ ಈಶಾನ್ ಕಿಶಾನ್ ರಂತ ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲೂ ಕ್ಯಾಪ್ಟನ್ಸಿ ವಿಚಾರವೇ ಕಗ್ಗಂಟಾಗಿ ಪರಿಣಮಿಸಿದೆ ಐದು ಬಾರಿ ಟ್ರೋಫಿ ಗೆದ್ದುಕೊಟ್ಟ ನಾಯಕನನ್ನ ಕಳ್ಕೊಳ್ತಾರ ಇದೇ ವರ್ಷದ ಕೊನೆಯಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಮುಂದಿನ ಐಪಿಎಲ್ಗೆ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ ಮೆಗಾ ಆಕ್ಷನ್ನಲ್ಲಿ ಒಂದಷ್ಟು ಸ್ಟಾರ್ ಆಟಗಾರರು ಕೂಡ ಕಾಣಿಸಿಕೊಳ್ಳೋದು ಫಿಕ್ಸ್ ಆಗಿದೆ ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಐದು ಬಾರಿ ಟ್ರೋಫಿಯನ್ನು ಗೆದ್ದುಕೊಟ್ಟ ಶ್ರೇಷ್ಠ ನಾಯಕ ರೋಹಿತ್ ಶರ್ಮಾ ಕೂಡ ಮುಂಬೈ ತಂಡವನ್ನ ಬಿಡೋ ಚಿಂತನೆಯಲ್ಲಿದ್ದಾರೆ ಈ ಬಗ್ಗೆ ಕೆಲವರ ಬಳಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ದಿಢೀರಂತ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಲಾಗಿತ್ತು ಆದರೆ ಪಾಂಡ್ಯ ಕ್ಯಾಪ್ಟನ್ಸಿ ಅಡಿಯಲ್ಲಿ ಆಡಿದ ಮುಂಬೈ ತಂಡ ಹದಿನಾಲ್ಕು ಪಂದ್ಯಗಳನ್ನು ಆಡಿ ಹತ್ತು ಪಂದ್ಯಗಳಲ್ಲಿ ಸೋಲನ್ನ ಕಾಣ್ತು ಅಷ್ಟೇ ಅಲ್ಲದೆ ಕೆಟ್ಟ ದಾಖಲೆಗಳನ್ನು ಕೂಡ ಸೃಷ್ಟಿಸಿತ್ತು ಹೀಗಾಗಿ ಮುಂದಿನ ಬಾರಿಗೆ ಒಂದಷ್ಟು ಬದಲಾವಣೆ ಮಾಡೋ ಚಿಂತನೆಯಲ್ಲಿದೆ ಫ್ರಾಂಚೈಸಿ ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವ ಮುಂದುವರಿಸಬೇಕಾ ಮುಂಬೈ ಫ್ರಾಂಚೈಸಿಯನ್ನ ಕಾಡ್ತಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಇದು ಕಳೆದ ಬಾರಿ ಪಾಂಡೆಗೆ ಸಾರಥ್ಯವನ್ನು ನೀಡಿದ್ರು ಕೂಡ ಏನು ಯೂಸ್ ಆಗಲಿಲ್ಲ ಅತ್ತ ರೋಹಿತ್ ಶರ್ಮಾ ತಮ್ಮ ನಾಯಕತ್ವದ ಅಡಿಯಲ್ಲಿ ಭಾರತ ತಂಡವನ್ನು ಟಿ ಟ್ವೆಂಟಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು ಮತ್ತೊಂದು ಕಡೆ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ತಂಡಕ್ಕೆ ನಾಯಕನಾಗಿದ್ದಾರೆ ಹೀಗಾಗಿ ರೋಹಿತ್ ಮತ್ತು ಸೂರ್ಯ ಇಬ್ಬರೂ ಕೂಡ ಪಾಂಡ್ಯ ಕ್ಯಾಪ್ಟನ್ಸಿ ಅಡಿಯಲ್ಲಿ ಆಡ್ತಾರೋ ಅನ್ನೋ ಪ್ರಶ್ನೆ ಇದೆ ಹೀಗಿದ್ರು ಕೂಡ ಮುಂಬೈ ಫ್ರಾಂಚೈಸಿ ಉಳಿಸಿಕೊಳ್ಳುವ ಮೊದಲ ಆಟಗಾರ ಹಾರ್ದಿಕ್ ಪಾಂಡ್ಯರೇ ಆಗಿದ್ದಾರೆ ಇದಕ್ಕೆ ಕಾರಣ ರೋಹಿತ್ ಶರ್ಮಾ ಕಳೆದ ಬಾರಿ ಆಗಿರೋ ಅವಮಾನದಿಂದ ಬೇಸತ್ತಿರುವಂತಹ ರೋಹಿತ್ ಶರ್ಮಾ ಈ ಬಾರಿ ಮುಂಬೈ ಬಿಡೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲದೆ ಪಂಜಾಬ್ ಆರ್ಸಿಬಿ ಲಕ್ನೋ ತಂಡಗಳು ರೋಹಿತ್ರನ್ನ ನಾಯಕನನ್ನಾಗಿ ಮಾಡಿಕೊಳ್ಳೋಕೆ ಆಸಕ್ತಿಯನ್ನು ತೋರಿಸಿವೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ಬಿಟ್ಟು ಬೇರೆ ತಂಡ ಸೇರು ನಿರೀಕ್ಷೆಯಲ್ಲಿದ್ದಾರೆ ರೋಹಿತ್ ಹೊರ ಬಂದ್ರೆ ಸೂರ್ಯ ಬುಮ್ರಾ ಕೂಡ ಗುಡ್ ಬೈ ರೋಹಿತ್ ಶರ್ಮಾ ಒಬ್ಬ ಲೆಜೆಂಡರಿ ಆಟಗಾರ ಅವರು ಹರಾಜಿಗೆ ಬಂದ್ರೆ ಪ್ರತಿಯೊಂದು ತಂಡ ಕೂಡ ಖರೀದಿಗೆ ಪೈಪೋಟಿ ನಡೆಸ್ತಾ ಇದೆ ಒಂದು ವೇಳೆ ರೋಹಿತ್ ಶರ್ಮಾ ಅವರನ್ನ ಉಳಿಸಿಕೊಳ್ಳದೇ ಇದ್ರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರನ್ನ ಉಳಿಸಿಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಯಾಕಂದ್ರೆ ಬುಮ್ರಾ ಮತ್ತು ಸೂರ್ಯನಿಗೂ ಕೂಡ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಡಿ ಆಡೋಕೆ ಇಷ್ಟ ಇಲ್ಲ ಕಳೆದ ಬಾರಿಯ ಟೂರ್ನಿಯಲ್ಲೇ ಕೂಡ ಇದು ಸಾಬೀತಾಗಿತ್ತು ಸೂರ್ಯ ಮತ್ತು ಪಾಂಡ್ಯ ನಡುವೆ ಕ್ಯಾಪ್ಟನ್ ಪೈಪೋಟಿ ಟೀಂ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನಿಂದ ಶುರುವಾಗಿ ಟೀಂ ಇಂಡಿಯಾ ಅವರೆಗೆ ಹಲವು ವಿಚಾರಗಳಲ್ಲಿ ಇಬ್ಬರ ನಡುವೆ ಈಗೋ ಫೈಟ್ ಇದೆ ಇದು ಡ್ರೆಸ್ಸಿಂಗ್ ರೂಮ್ನ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ ಅಲ್ಲದೆ ಭಾರತ ತಂಡದ ಟಿ ಟ್ವೆಂಟಿ ನಾಯಕನಾಗಿರುವ ಸೂರ್ಯ ಮುಂಬರುವ ಐಪಿಎಲ್ಗೂ ಮುನ್ನ ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳೋಕೆ ಸಜ್ಜಾಗ್ತಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೇರಿದಂತೆ ಹಲವು ಫ್ರಾಂಚೈಸಿಗಳು ಈಗಾಗಲೇ ಸೂರ್ಯನನ್ನು ಸಂಪರ್ಕ ಮಾಡಿವೆ ಹರಾಜಿನಲ್ಲಿ ಸೂರ್ಯನ ಖರೀದಿ ಮಾಡೋ ಮಾತನ್ನು ಕೂಡ ನೀಡಿರೋ ಬಗ್ಗೆ ವರದಿಯಾಗಿದೆ ಅಂದಹಾಗೆ ಸೂರ್ಯ ಮುಂಬೈಗೆ ಟಾಟಾ ಮಾಡೋಕೆ ಮೇನ್ ರೀಸನ್ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ನಾಯಕತ್ವದಡಿಯಲ್ಲಿ ಆಡೋಕೆ ಸೂರ್ಯನಿಗೂ ಕೂಡ ಇಷ್ಟ ಇಲ್ಲ ರೋಹಿತ್ ಶರ್ಮಾ ಜೊತೆ ಉತ್ತಮ ಬಾಂಧವ್ಯ ಕಳೆದ ಸೀಸನ್ ಐಪಿಎಲ್ಗೂ ಮುನ್ನ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ನಾಯಕತ್ವದ ಪಟ್ಟ ಕಟ್ಟಲಾಗಿತ್ತು ಆಗಲೇ ಸೂರ್ಯಕುಮಾರ್ ಯಾದವ್ ಹಾಗೆ ಹಾರ್ದಿಕ್ ನಡುವೆ ಅಂತರ ಕಾಯ್ದುಕೊಂಡು ರೋಹಿತ್ರ ಜೊತೆ ಗುರುತಿಸಿಕೊಂಡಿದ್ರು ಇದೀಗ ಭಾರತ ಟಿ ಟ್ವೆಂಟಿ ತಂಡಕ್ಕೆ ಸೂರ್ಯನೇ ನಾಯಕನಾಗಿದ್ದಾರೆ ಈ ಹಿಂದಿನಿಂದ ಹಾರ್ದಿಕ್ ವಿಚಾರದಲ್ಲಿ ವೈಮನಸ್ಸನ್ನ ಹೊಂದಿರುವಂತ ಸೂರ್ಯನಿಗೆ ಭಾರತ ತಂಡದ ನಾಯಕತ್ವ ಸಿಕ್ಕಿದೆ ಹೀಗಾಗಿ ಹಾರ್ದಿಕ್ ನಾಯಕತ್ವದಡಿ ಆಡೋಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಭವಿಷ್ಯದ ಟೀಂ ಇಂಡಿಯಾ ನಾಯಕ ಎಂದೇ ಬಿಂಬಿತರಾಗಿದ್ದರು ಅಧಿಕೃತವಾಗಿ ತಂಡದ ಉಪನಾಯಕನ ಹುದ್ದೆಯನ್ನು ಕೂಡ ನೀಡಿದರು ಟಿ ಟ್ವೆಂಟಿ ವಿಶ್ವಕಪ್ ಅಂತ್ಯದ ಬೆನ್ನಲ್ಲೇ ಬಿಸಿಸಿ ಹಾರ್ದಿಕ್ ಪಾಂಡ್ಯಗೆ ಬಿಗ್ ಶಾಕ್ ಕೊಟ್ಟಿತ್ತು ರೋಹಿತ್ ಶರ್ಮಾ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ಸೂರ್ಯಕುಮಾರ್ನನ್ನು ತಂದು ಕೂರಿಸಿದೆ ಹಾರ್ದಿಕ್ ಪಾಂಡ್ಯನ ಉಪನಾಯಕನನ್ನ ಸ್ಥಾನದಿಂದಲೂ ಕೂಡ ಕೋಕ್ ನೀಡಲಾಗಿದೆ ಇದು ಕೂಡ ಇಬ್ಬರ ನಡುವೆ ವೈಮನಸ್ಸು ಬೆಳೆಯೋಕೆ ಕಾರಣ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಹರಾಜು ವೇಳೆ ಆರು ಜನರನ್ನು ಉಳಿಸಿಕೊಳ್ಳುವ ಅವಕಾಶ ಇರೋದ್ರಿಂದ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಈಶಾನ್ ಕಿಶನ್ ಹಾಗೆ ಹಾರ್ದಿಕ್ ಪಾಂಡ್ಯ ಐವರನ್ನು ಕೂಡ ಉಳಿಸಿಕೊಳ್ಳೋಕೆ ಮುಂಬೈ ಫ್ರಾಂಚೈಸಿ ಯತ್ನಿಸ್ತಾ ಇದೆ ಆದರೆ ಆಟಗಾರರ ನಿರ್ಧಾರ ಏನು ಅನ್ನೋದೇ ಈಗಿರೋ ಕುತೂಹಲ ನಮಸ್ಕಾರ